ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಇಂಗ್ಲೀಷ್ ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ಪ್ರಾಕ್ಟೀಸ್ಗೆ ಇಂಗ್ಲೀಷಲ್ಲಿ ಏನೇನು ಮಕ್ಕಳಿಗೆ ಕೊಡ್ಬೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಲ್ಲಿ ಫಸ್ಟ್ ಒಂದು ಕ್ಯಾಪಿಟಲ್ ಲೆಟ್ರ್ ಮತ್ತು ಸ್ಮಾಲ್ ಲೆಟ್ರನ್ನ ಒಟ್ಟಿಗೆ ಇಲ್ಲಿ ಕೊಟ್ಟಿದೆ ಸೊ ದಟ್ ಮಗು ಬರೀಬೇಕಾದ್ರೆ ಎರಡು ರಿಲೇಷನ್ ಅರ್ಥ ಆಗುತ್ತೆ ಯಾವುದು ಕ್ಯಾಪಿಟಲ್ ಯಾವುದು ಸ್ಮಾಲ್ ಅನ್ನೋದು ನೀಟಾಗಿ ಮಗುಗೆ ಅರ್ಥ ಆಗುತ್ತೆ ಹಾಗಾಗಿ ಸೊ ಕ್ಯಾಪಿಟಲ್ ಲೆಟ್ರ ಸ್ಮಾಲ್ ಲೆಟರ್ದು ನೆಕ್ಸ್ಟ್ ಒಂದು ಸಂಡೆ ಸಂಡೇನ ಬರೆಯೋದನ್ನ ಈಗ ಡೇಸ್ ಆಫ್ ದ ವೀಕ್ನ ಮಗುಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋರು ಈ ಥರ ಮಾಡಿಸ್ಬೋದು ಸೊ ದಟ್ ಬರೆದು ಕೊಟ್ರೆ ಅದನ್ನು ಟ್ರೇಸ್ ಮಾಡ್ತಾ ಹೋದಾಗೆ ಮಗುಗೆ ಬರೆಯೋದು ಅಭ್ಯಾಸ ಆಗುತ್ತೆ ಜೊತೆಗೆ ಹ್ಯಾಂಡ್ ರೈಟಿಂಗೂ ನೀಟ್ ಆಗುತ್ತೆ ಸ್ಪೆಲ್ಲಿಂಗು ಸಹ ಮಗು ಕಲಿತ್ಕೊಳುತ್ತೆ ಹಾಗೆಯೇ ಇನ್ನು ಔಟು ಅಂದರೆ ಆಪೋಸಿಟ್ಸ್ ಇದೆ ಮಕ್ಕಳಿಗೆ ಆಪೋಸಿಟ್ನ ಕಲಿಬೇಕಾದ್ರೂ ಇನ್ ಔಟು ಆನ್ ಆಫ್ ಇದಿಷ್ಟು ಮಗುಗೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗು ಈ ಸೈಡಲ್ಲಿ ನಾನು ಟೂ ಲೆಟರ್ ವರ್ಡ್ಸ್ ಕೊಟ್ಟಿದ್ದೀನಿ ಈ ಕಡೆ ತ್ರೀ ಲೆಟರ್ ವರ್ಡ್ಸ್ ಕೊಟ್ಟಿದೆ ಸೊ ಈಗ ಆಮ್ ಅಂತ ಓದಿದಾಗ ಈ ಕಡೆ ಮಗು ನೋಡಬೇಕು ಆಮ್ ಆಮ್ ಮ ಇಂದ ಯಾವ್ದು ಎಂಡ್ ಆಗುತ್ತೆ ಅಂತ ಇಲ್ಲಿ ನೋಡಿ ಸೊ ಅದನ್ನ ಈಗ ಡ್ಯಾಮ್ ಸೊ ಅದನ್ನ ಮಗು ಮ್ಯಾಚ್ ಮಾಡಬೇಕು ಸೊ ಇದು ಒಂದು ವರ್ಕ್ಶೀಟು ನೆಕ್ಸ್ಟ್ ಒಂದು ಕಂಪ್ಲೀಟ್ ದ ಪ್ಯಾಟ್ರನ್ ಇಲ್ಲಿ ಕೆಲವೊಂದು ಪ್ಯಾಟ್ರನ್ಗಳನ್ನು ಮಗುಗೆ ಕೊಟ್ಟಿದೆ ಸೊ ಒಂದು ಎ ಬಿ ಎ ಬಿ ಎ ಬಿ ಬಿ ಈ ಥರ ಪ್ಯಾಟ್ರನ್ಗಳನ್ನು ಕೊಟ್ಟಿದೆ ಅದನ್ನ ಮಗು ಇಲ್ಲಿ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟು ಫಸ್ಟ್ ಲೆಟರ್ನ ಬರೀಬೇಕು ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿದೆ ಪಿಕ್ಚರ್ಸ್ ಯಾವ್ದು ಅಷ್ಟು ಕ್ಲೀನ್ ಆಗಿಲ್ಲ ಸೊ ದ ಯಾರು ಅದ್ರ ಬಗ್ಗೆ ಏನು ಇದು ಮಾಡ್ಕೋಬೇಡಿ ನಿಮ್ಮ ನಮಗೆ ಹೇಗೆ ಡ್ರಾ ಮಾಡಕ್ ಬರುತ್ತೋ ಹಾಗೆ ಡ್ರಾ ಮಾಡಿದ್ರೆ ಆಯಿತು ಸೊ ಅದ್ರದ್ದು ಫಸ್ಟ್ ಲೆಟರ್ಸ್ನ ಮಗು ಬರೀಬೇಕು ನೆಕ್ಸ್ಟ್ ಒಂದು ಮಗುಗೆ ಹೆಸರನ್ನ ಬರೆಯುವಂತಹ ಅಭ್ಯಾಸ ಮಾಡಿಸ್ಬೇಕು ಸೊ ದಟ್ ಅವನ ಹೆಸರು ಅಪ್ಪನ ಹೆಸರು ಅಮ್ಮನ ಹೆಸರು ಅದನ್ನು ಸಹ ಇಲ್ಲಿ ಅಭ್ಯಾಸ ಮಾಡಿಸ್ತಾ ಇದೆ